ಅಲ್ಲಿ ಹೋಗ್ಬೇಡ, ಅಲ್ಲಿ ದೂರ ಇದ್ದ. ಬೆಳಗಾವಿಯ ಯಮಕನ ಮರಡಿ ಸರ್ಕಾರಿ ಶಾಲೆಯಲ್ಲಿ ನಿನ್ನೆಯಷ್ಟೇ ಶಿಥಿಲಗೊಂಡಿದ್ದ ಗೋಡೆ ಕುಸಿದು ಇಬ್ಬರು ಮಕ್ಕಳು ದಾರುಣವಾಗಿ ಸಾವನ್ನಪ್ಪಿದ್ರು. ಆದರೆ ಇಷ್ಟಾದರೂ ಸರ್ಕಾರಕ್ಕಾಗಲಿ ಅಧಿಕಾರಿ ವರ್ಗದ ಬುದ್ಧಿಗೆ ಹಿಡಿದ ಮಂಕು ಇನ್ನೂ ಬಿಟ್ಟಿಲ್ಲ. ಯಾಕಂದರೆ ಇಂತಹ ಶಿಥಿಲಗೊಂಡ ಸಾವಿನ ಶಾಲೆಗಳು ರಾಜ್ಯದ ಮೂಲೆ ಮೂಲೆಯಲ್ಲೂ ಸಾವಿಗೆ ಹೊಂಚು ಹಾಕಿ ಕುಳಿತಿದ್ದಾವೆ. ಇದಕ್ಕೆ ಬೆಂಗಳೂರಿನ ಶಾಲೆಗಳು ಕೂಡ ಹೊರತಾಗಿಲ್ಲ. ನಗರದ ಸ್ಕೂಲ್ಗಳ ಸ್ಥಿತಿಯನ್ನು ನಾವು ತೋರಿಸ್ತೀವಿ ನೋಡಿ. ಜ್ಞಾನ ದೇಗುಲಗಳಲ್ಲಿ ಬೀಡು ಬಿಟ್ಟ ಯಮ, ಜೀವ ಕೈಯಲ್ಲಿ ಹಿಡಿದು ಪಾಠ ಕೇಳ್ತಿರುವ ಮಕ್ಕಳು. ಈ ಮುದ್ದು ಮಕ್ಕಳು ಬೆಳಗಾವಿಯ ಯಮಕನ ಕರಡಿಯ ಸರ್ಕಾರಿ ಶಾಲೆಯಲ್ಲಿ ನಿನ್ನೆ ಗೋಡೆ ಕುಸಿದು ಸತ್ತವರು. ಶಾಲೆಯ ಶಿಥಿಲ ಗೋಡೆ ಈ ಮಕ್ಕಳ ಭವಿಷ್ಯವನ್ನೇ ಕಿತ್ತುಕೊಂಡಿದೆ. ಇಂತಹ ಶಾಲೆಗಳ ದುರಸ್ತಿಗೆ ಆಗ್ರಹಿಸಿ ಸುವರ್ಣ ನ್ಯೂಸ್ ರಾಜ್ಯಾದ್ಯಂತ ಅಭಿಯಾನವನ್ನ ಕೈಗೊಂಡಿದೆ. ಬೆಂಗಳೂರಿನಲ್ಲಿಯೂ ಸುವರ್ಣ ನ್ಯೂಸ್ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಇಂತಹ ಶಾಲೆಗಳ ನಿಜ ರೂಪ ಬಯಲಾಗಿದೆ. ಮೃತ್ಯು ಶಾಲೆ ಒಂದು, ಬಿಬಿಎಂಪಿ ಕಿರಿಯ ಪ್ರಾಥಮಿಕ ಪಾಠಶಾಲೆ, ಮಲ್ಲೇಶ್ವರಂ, ಬೆಂಗಳೂರು ನಗರ. ರಾಜಧಾನಿ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಬಿಬಿಎಂಪಿ ಪ್ರೈಮರಿ ಶಾಲೆ ಆಗೋ ಈಗೋ ಬೀಳುವ ಸ್ಥಿತಿಯಲ್ಲಿದೆ. 47 ವರ್ಷಗಳ ಹಳೆಯ ಈ ಶಾಲೆ ನವೀಕರಣಕ್ಕಾಗಿ ಕಾದು ಕೂತಿದೆ. ಗೋಡೆಗಳು ಶಿಥಿಲಗೊಂಡಿದ್ದು ಮಳೆ ಬಂದರೆ ಮೇಲ್ಛಾವಣಿ ಸೋರ್ತಿದೆ. ಶಾಲೆಯ ಅವ್ಯವಸ್ಥೆಯ ಬಗ್ಗೆ ನಮ್ಮ ಪ್ರತಿನಿಧಿ ನಂದಿನಿ ನಡೆಸಿರುವ ರಿಯಾಲಿಟಿ ಚೆಕ್ ನೀವೇ ನೋಡಿ. ಬೆಳಗಾವಿಯ ಚಿಕ್ಕೋಡಿಯಲ್ಲಿ ಶಾಲೆ ಗೋಡೆ ಕುಸಿದು ಮಕ್ಕಳ ದುರ್ಮರಣವಾಗಿದೆ. ಹಾಗಾದರೆ ಬೆಂಗಳೂರಿನಲ್ಲಿ ಅಪಾಯದಲ್ಲಿರುವಂತಹ ಮತ್ತೊಂದು ಶಾಲೆಯನ್ನು ತೋರಿಸ್ತೀವಿ. ಮಲ್ಲೇಶ್ವರಂನಲ್ಲಿರುವಂತಹ ಬಿಬಿಎಂಪಿ ಪ್ರೈಮರಿ ಸ್ಕೂಲ್ ಇದು. ಪ್ರೈಮರಿ ಸ್ಕೂಲ್ನಲ್ಲಿ 1971ರಲ್ಲಿ ಹಾಕಿರುವಂತಹ ಮೇಲ್ಛಾವಣಿಯ ಹೆಂಚು ಈಗಾಗಲೇ ತೂತಾಗಿದೆ. ಇದರ ಬಗ್ಗೆ 16 ಬಾರಿ ಶಾಲೆಯ ಶಿಕ್ಷಕರು ಕಂಪ್ಲೇಂಟನ್ನು ನೀಡಿದ್ದಾರೆ. ಈಗಾಗಲೇ ಸುವರ್ಣ ನ್ಯೂಸ್ 4 ವರ್ಷಗಳ ಹಿಂದೆ ಇದರ ಬಗ್ಗೆ ಗಮನ ಸಹ ಸೆಳೆದಿದೆ. ಆದರೆ ಯಾರೊಬ್ಬರು ಗಮನಿಸಿಲ್ಲ. ಅದರ ಕೆಳಭಾಗಕ್ಕೆ ಬಂದರೆ ಗೋಡೆಯು ಈಗಾಗಲೇ ಬಿರುಕು ಬಿಟ್ಟಿದೆ. ಮೃತ್ಯು ಶಾಲೆ 2, ಸರ್ಕಾರಿ ಉರ್ದು ಪ್ರಾಥಮಿಕ ಪ್ರೌಢಶಾಲೆ, ದೇವರ ಜೀವನಹಳ್ಳಿ, ಬೆಂಗಳೂರು ನಗರ. ಇದು ರಾಜ್ಯದ ಅತಿ ದೊಡ್ಡ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆ. ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ನಲ್ಲಿ ಶಾಲೆಯ ಶೋಚನೀಯ ಸ್ಥಿತಿ ಬಯಲಾಗಿದೆ. ಈ ಉರ್ದು ಶಾಲೆಯ ಬಗ್ಗೆ ನಮ್ಮ ಪ್ರತಿನಿಧಿ ನಂದೀಶ್ ವಾಕ್ಥ್ರೂ ಮೂಲಕ ರಿಯಾಲಿಟಿ ಚೆಕ್ ಮಾಡಿದ್ದಾರೆ. ಪ್ರತಿ ಬಾರಿ ಕೂಡ ಮಳೆ ಬಂದಂಥ ಸಂದರ್ಭದಲ್ಲಿ ಏನು ಈ ಒಂದು ಕಟ್ಟಡ, ಶಾಲಾ ಕಟ್ಟಡ ಇದೆ, ಆ ಕಟ್ಟಡದಲ್ಲಿ ಮಳೆಯಿಂದ ಸಾಕಷ್ಟು ದಿನ ತರಗತಿಗಳಿಗೆ ರಜೆಯನ್ನು ಕೊಡಲಾಗುತ್ತೆ. ಯಾಕಂತಂದರೆ ಈಗ ನೀವು ನೋಡ್ತಾ ಇರ್ಬೋದು, ಮಳೆ ಬಂದಂಥ ಸಂದರ್ಭದಲ್ಲಿ ಕೊಠಡಿಯ ಏನು ಮೇಲ್ಭಾಗದಲ್ಲಿರ್ತಕ್ಕಂಥ ಏನು ಇದೆ, ಅವು ಏನು ಮಳೆ ಬಂದಂಥ ಸಂದರ್ಭದಲ್ಲಿ ಮಳೆ ನೀರು ಏನು ಸಾಕಷ್ಟು ನಿಲ್ಲೋದ್ರಿಂದ ನೀರು ಸುರಿಯುತ್ತೆ. ಹೀಗಾಗಿ ತರಗತಿಗಳನ್ನು ನಡೆಸೋದಕ್ಕೆ ತುಂಬ ಕಷ್ಟ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮೃತ್ಯು ಶಾಲೆ 3, ಸರ್ಕಾರಿ ಕೋಟೆ ಹೈಸ್ಕೂಲ್ ಮತ್ತು ಕಾಲೇಜು, ಚಾಮರಾಜಪೇಟೆ, ಬೆಂಗಳೂರು ನಗರ. ಈ ಶಾಲೆ ಹೆಸರಿಗಷ್ಟೇ ಕೋಟೆ ಹೈಸ್ಕೂಲು ಮತ್ತು ಕಾಲೇಜು. ಆದರೆ ಇಲ್ಲಿನ ಗೋಡೆಗಳು ಇಂದು ನಾಳೆಯೋ ಬೀಳೋ ಸ್ಥಿತಿ ತಲುಪಿದೆ. ಈ ಶಾಲೆಯ ಬಗ್ಗೆಯೂ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದೆ. ನಮ್ಮ ಪ್ರತಿನಿಧಿ ಮುತ್ತಪ್ಪ ಲಮಾಣಿ ಈ ಶತಮಾನದ ಹಳೆಯ ಈಗಿನ ದುರವಸ್ಥೆಯ ಬಗ್ಗೆ ರಿಯಾಲಿಟಿ ವಾಕ್ಥ್ರೂ ನಡೆಸಿದ್ದಾರೆ. ನೋಡ್ಕೊಂಡು ಬನ್ನಿ. ನಾವೀಗ ಕಾಲೇಜಿನ ನೋಡಿದೆ, ಕಾಲೇಜಿನ ಕೊಠಡಿಗಳನ್ನು ನೋಡಿದರೆ ನಿಜಕ್ಕೂ ಇದು ಸರ್ಕಾರಿ ಶಾಲೆನಾ ಎಂಬ ಒಂದು ಅನುಮಾನ ಸೃಷ್ಟಿಯಾಗುತ್ತೆ. ಯಾಕಂದರೆ ಶತಮಾನಗಳಷ್ಟು ಹಳೆಯದಾದಂತಹ ಈ ಒಂದು ಶಾಲೆಗೆ ನವೀಕರಣ ಭಾಗ್ಯ ಸಿಕ್ಕು ಎಷ್ಟೋ ವರ್ಷಗಳು ಆದಂತಾಗಿದೆ. ಯಾಕಂದರೆ ಈ ಒಂದು ಮೇಲ್ಛಾವಣಿ ನೋಡ್ಬೋದು ನಾವು, ಈ ಹಂಚುಗಳು ಕೂಡ ಹೊಡೆದಿದೆ. ಇಲ್ಲಿ ಸರಿಯಾದಂತಹ ಒಂದು ಬೆಳಕಬಾರದ ಕಾರಣ ಒಂದೊಂದು ಹಂಚುಗಳನ್ನು ಹೊಡೆಯಲಾಗಿದೆ. ಅದರ ಜೊತೆಗೆ ಮಳೆ ನೀರು ಬರುವಂತಹ ನೀರು ಈ ಶಾಲೆಯ ಒಳಭಾಗದಲ್ಲಿ ಬಂದು ಬೀಳುತ್ತೆ. ಮಕ್ಕಳು ಶಾಲೆ ಕಲಿಯುವ ಕಾಲೇಜಿನಲ್ಲಿ ಕೂತಾಗ ಇವರಿಗೆ ಭಯ ಬರುವಂತಹ ಪರಿಸ್ಥಿತಿ ಈ ಒಂದು ಕಾಲೇಜಿನಲ್ಲಿ ಆಗಿರುವಂಥ. ಇಲ್ಲಿನ ಬೀಳೋ ಗೋಡೆ, ಸೋರುವ ಮೇಲ್ಛಾವಣಿ, ನಡುವೆ ಆತಂಕದಲ್ಲಿಯೇ ಮಕ್ಕಳು ಪಾಠ ಕೇಳುತ್ತಿದ್ದಾರೆ. ಸುವರ್ಣ ನ್ಯೂಸ್ ಕೇವಲ ಸರ್ಕಾರಿ ಶಾಲೆಗಳ ದುಸ್ಥಿತಿ ತೋರಿಸಿ ಸುಮ್ಮನಾಗಲ್ಲ. ಶಿಕ್ಷಣ ಸಚಿವ ಹಾಗೂ ಅಧಿಕಾರಿಗಳಿಗೆ ಸುವರ್ಣ ನ್ಯೂಸ್ ಒಂದು ವಾರದ ಗಡುವು ಕೊಡ್ತಿದೆ. ಅಷ್ಟರಲ್ಲಿ ಈ ಶಿಥಿಲ ಶಾಲೆಗಳನ್ನು ದುರಸ್ತಿ ಮಾಡಿಸಲಿ. ಮೆಟ್ರೋ ರಿಪೋರ್ಟ್, ಸುವರ್ಣ ನ್ಯೂಸ್, ಬೆಂಗಳೂರು.